ಹೆಣ್ಣು ಭ್ರೂಣ ಹತ್ಯೆ ಜಾಲ ಇದೆಯಲ್ಲ ಈ ಪತ್ತೆ ಪ್ರಕರಣ ವಿಚಾರಣೆ ವೇಳೆ ಸಾಕಷ್ಟು ಭಯಾನಕ ಕೃತ್ಯಗಳು ಬಯಲಾಗಿದೆ ಇಡಿ ರಾಜ್ಯದಲ್ಲೇ ತಲ್ಲಣ ಸೃಷ್ಟಿ ಮಾಡಿದಂತ ಪ್ರಕರಣ ಇದು ಹೆಣ್ಣು ಭ್ರೂಣ ಹತ್ಯೆ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೇಜರ್ ಮೇಜರ್ ಅಪ್ಡೇಟ್ ಇದು ವಿಚಾರಣೆ ವೇಳೆ ಭಯಾನಕ ಕೃತ್ಯಗಳು ಬಯಲಾಗಿದೆ ಭ್ರೂಣಗಳನ್ನು ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತುಬಿಟ್ಟು ಈ ಪಾಪಿಗಳು ತಗೊಂಡೋಗಿ ಬೇರೆ ಕಡೆಗೆ ಎಸಿತಾ ಇದ್ರು ಲ್ಯಾಬ್ ಟೆಕ್ನಿಷಿಯನ್ ನಿಸಾರ್ ಜೊತೆ ಸೇರಿ ಕಾವೇರಿ ನದಿಗೆ ಭ್ರೂಣಗಳನ್ನು ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಿ ಬಿಸಾಡ್ಲಾಗ್ತಾ ಇತ್ತು ಮೂರು ವರ್ಷಗಳಿಂದ ದಂಧೆಯಲ್ಲಿ ಮಂಜುಳಾ ಕೆಲಸ ಮಾಡ್ತಾ ಇದ್ಲು ಪ್ರತಿ ತಿಂಗಳು 30 ಕ್ಕೂ ಹೆಚ್ಚಿನ ಗರ್ಭಿಣಿಯರಿಗೆ ಈಕೆ ಗರ್ಭಪಾತ ಮಾಡುತ್ತಾ ಇದ್ಲು ಅನ್ನುವಂತ ಭಯಾನಕ ಮತ್ತು ಆತಂಕಕಾರಿ ವಿಚಾರ ಹೊರಬಿದ್ದಿದೆ ಈವರೆಗೂ ಕೂಡ ಪ್ರಕರಣದಲ್ಲಿ ಬಂಧಿತರಾದವರ ಸಂಖ್ಯೆ 12 ಕ್ಕೆ ಏರಿಕೆಯಾಗಿದೆ ಪ್ರತಿ ತಿಂಗಳು ಕೂಡ 30 ಕ್ಕೂ ಹೆಚ್ಚಿನ ಗರ್ಭಿಣಿಯರಿಗೆ ಗರ್ಭಪಾತ ನರ್ಸ್ ಮಂಜುಳಾ ಚಾಮುಂಡೇಶ್ವರಿ ಆಸ್ಪತ್ರೆಯ ಉಮಾ ಈ ಇಬ್ಬರು ನೀಚರ ಬಂಧನ ಆಗಿದೆ ನಿಜವಾಗ್ಲೂ ಕೂಡ ಹೆಣ್ಣು ಕುಲಕ್ಕೆ ಇವರಿಬ್ರು ಕಪ್ಪು ಚುಕ್ಕಿ ನಾಚಿಕೆ ಆಗಬೇಕು ಹೆಣ್ಣುಮಕ್ಕಳು ಇವರಿಬ್ರು ಅಂತ ಹೇಳಲಿಕ್ಕೂ ಕೂಡ ಅಸಹ್ಯ ಆಗ್ತಾ ಇದೆ ಭ್ರೂಣಗಳನ್ನು ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತುಬಿಟ್ಟು ತಗೊಂಡೋಗಿ ಕಾವೇರಿ ನದಿಗೆ ಬಿಸಾಕು ಅಂತ ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ ಮೈ ಗಾಡ್ ಇಮೇಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಬ್ರು ಕೂಡ ಮಹಿಳೆಯರಾಗಿ ಇಂಥ ಕೃತ್ಯಕ್ಕೆ ಮುಂದಾಗ್ತಾ ಇದ್ರು ಏನ್ರಿ ಇದನ್ನು ಇಮೇಜಿನ್ ಮಾಡೋಕ್ಕಾಗುತ್ತಾ ಇಂಥ ಅಮಾನವೀಯ ಕೃತ್ಯಗಳು ಇದನ್ನ ಅಷ್ಟು ಮನುಷ್ಯತ್ವ ಇಲ್ವಾ ಇಷ್ಟು ಸಾಡಿಸ್ಟ್ ನೇಚರ್ ಗಳು ಇರದಲ್ಲ ಪ್ರತಿ ತಿಂಗಳು 30 ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಇವರು ಗರ್ಭಪಾತ ಮಾಡಿಸ್ತಾ ಇದ್ರು ಆ ಗರ್ಭಿಣಿಯರಿ ಮಹಿಳೆಯರಿಗಾದ್ರೂ ಕೂಡ ಇದರ ಬಗ್ಗೆ ಗಮನ ಇರಬೇಕು ಗರ್ಭಿಣಿ ಮಹಿಳೆಯರು ಇದರಲ್ಲಿ ಈ ಪಾಪದಲ್ಲಿ ಅವರದು ಪಾಲಿದೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಸುರೇಶ್ ಎಷ್ಟೋ ಜನ ಮಕ್ಕಳಾಗದೇ ಇರೋರು ಮಕ್ಕಳಿಲ್ವಲ್ಲ ಅಂತ ಕೊರುಕ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಒಂದ್ ಕಡೆ ಗರ್ಭಪಾತ ಮಾಡಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತದೆ ಇನ್ನೊಂದ್ ಕಡೆ ಭ್ರೂಣಗಳನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಕೊಂಡು ಅದನ್ನ ಕಾವೇರಿ ನದಿಗೆ ಬಿಸಾಕ್ತಿದ್ರಂತ ಇಂತ ಭಯಾನಕ ಕೃತ್ಯ ಬೆಳಕಿಗೆ ಬಂದಿದೆ ಏನ್ ಹೇಳ್ತೀರಿ ನಿಜಕ್ಕೂ ಸಿಂಧುರ ಈ ಪ್ರಮುಖ ಘಟನೆ ಅಂದ್ರೆ ಮೈಸೂರಿನಲ್ಲಿ ನಡೀತಾ ಇರತಕ್ಕಂತ ಜಾಲ ಹಲವು ವರ್ಷಗಳ ಬಳಿಕ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರು ಬೇಯಿಸಿದ್ದಾರೆ ಘಟನೆಯಲ್ಲಿ ಮೈಸೂರು ಮೂಲದ ಮಂಜುಳಾ ಅಂತೇಳಿ ಸ್ಟಾಫ್ ನರ್ಸ್ ಏನೋ ಮೈಸೂರಿನ ಮಾತಾ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಂತಹ ಮಂಜುಳಾ ಅವರನ್ನು ಕೂಡ ಬಂಧಿಸಿದ್ದಾರೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 10ಕ್ಕೇರಿತ್ತು ಅದಾದ ಬಳಿಕ ಮತ್ತೊಂದು ಆಸ್ಪತ್ರೆ ಚಾಮುಂಡಿ ಆಸ್ಪತ್ರೆಯ ನರ್ಸ್ ಆಗಿರ್ತಕ್ಕಂತಹ ಉಮಾ ಅವರನ್ನು ಕೂಡ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಏನಂದ್ರೆ ಈ ಸುಮಾರು 6 ರಿಂದ 7 ತಿಂಗಳು ಏನೋ ಭ್ರೂಣ ಪತ್ತೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಮಗುವಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಇಂಜೆಕ್ಷನ್ ಅನ್ನ ಮಾಡ್ತಿದ್ರು ಅಧಿಕ ರಕ್ತಸ್ರಾವ ಆಗಿ ಭ್ರೂಣ ಹೊರಬರ್ತಾ ಇತ್ತು ಆ ಸಂದರ್ಭದಲ್ಲಿ ಅದನ್ನ ಪ್ಲಾಸ್ಟಿಕ್ ಕವರ್ಗೆ ಸುತ್ತಿ ಕಾವೇರಿ ನದಿಗೆ ನಾವು ಹೆಸಿತಾ ಇದ್ವಿ ಅನ್ನೋ ಒಂದು ಆಘಾತಕಾರಿ ವಿಚಾರವನ್ನ ಮಂಜುಳಾ ಅವರು ಹೊರಹಾಕಿದ್ದಾರೆ ಎಷ್ಟರ ಮಟ್ಟಿಗೆ ಕ್ರೂರಾತಿ ಕ್ರೂರವಾಗಿ ಹೆಣ್ಣು ಶಿಶುಗಳನ್ನ ಇಡೀ ಪ್ರಪಂಚವನ್ನೇ ನೋಡದಂತಹ ಶಿಶುಗಳನ್ನ ಇವರು ಹತ್ಯೆ ಮಾಡ್ತಾ ಇದ್ರು ಅನ್ನೋದು ಘೋರ ಅಪರಾಧ ಈ ಘಟನೆಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮೈಸೂರು ಮೂಲದ ಮತ್ತೊಂದು ಆಸ್ಪತ್ರೆಯು ಕೂಡ ಈ ಭ್ರೂಣ ಲಿಂಗ ಪತ್ತೆ ಮತ್ತೆ ಹತ್ಯೆ ಪ್ರಕರಣದಲ್ಲಿ ಶಾಮೀಲಾಗಿದೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ ಅದು ಚಾಮುಂಡಿ ಆಸ್ಪತ್ರೆ ಅಂತೇಳಿ ಹೇಳಲಾಗ್ತಾ ಇದೆ ಅಲ್ಲಿನ ವೈದ್ಯರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಬೆಂಗಳೂರಿನ ಪೊಲೀಸರು ಈ ನಿಟ್ಟಿನಲ್ಲಿ ಬಂಧಿತರ ಸಂಖ್ಯೆ 10 ಹಾಗೂ 11ಕ್ಕೆ ಏರಿರ್ತಕ್ಕಂಥದ್ದು ಉಮಾರನ್ನು ಕೂಡ ಸೇರಿಸ್ಕೊಂಡಂತೆ ಇನ್ನುಳಿದಂತೆ ಸಿಐಡಿಗೆ ಪ್ರಕರಣ ವಹಿಸ್ತಾ ಇದ್ದಂತೆ ವೈದ್ಯರೊಬ್ಬರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಈ ಜಾಲ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು ಜಾಲವನ್ನ ಸಂಪೂರ್ಣವಾಗಿ ಭೇದಿಸಿ ಬೇರೆ ಸಮೇತ ಕಿತ್ತ ಹಾಕಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬಂದಿರತಕ್ಕಂಥದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೀತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನಂಬಲು ಅಸಾಧ್ಯವಾದಂತಹ ವಿಚಾರ ಮತ್ತೆ ಎತ್ತ ಸಾಕ್ತಾ ಇದೆ ಸಾಂಸ್ಕೃತಿಕ ನಗರಿ ಅಂತ ಅನ್ನಿಸ್ತಾ ಇದೆ ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿ